ಮತ್ತೊಂದು ಸಾಕ್ಷಿಯನ್ನ ಕೊಡ್ತಾ ಇದ್ದೀವಿ ನೋಡಿ ಮಾನ್ಯ ಆರ್ ಅಶೋಕ್ ಅವರೇ, ಮತ್ತೊಂದು ಸಾಕ್ಷಿಯನ್ನ ಕೊಡ್ತಾ ಇದ್ದೀವಿ ನೋಡಿ. ಕುಂಬಳಗೋಡುವಿನಲ್ಲಿ 500 ಕೋಟಿ ಭೂ ಹಗರಣಕ್ಕೆ ಮತ್ತೊಂದು ಸಾಕ್ಷಿ ಇದು ನಿಮ್ಮ ಮುಂದೆ ನಾವಿಡ್ತಾ ಇರೋದು. ಎವಿಡೆನ್ಸ್ ಬಿ ಟಿ ವಿ ಕೊಡುತ್ತೆ, ನೀವು ಭ್ರಷ್ಟರ ವಿರುದ್ಧ ಕ್ರಮ ಕೈಗೊಳ್ಳಿ, ನಾವು ಸಾಕ್ಷಿ ಕೊಡ್ತೀವಿ. ಕುಂಬಳಗೋಡು ಸರ್ವೆ ನಂಬರ್ 86ರಲ್ಲಿ 500 ಕೋಟಿ ರೂಪಾಯಿ ಭೂ ಅಕ್ರಮ ನಡೆದಿದೆ, ನಾವು ಸಾಕ್ಷಿ ಕೊಡ್ತಾ ಇದ್ದೀವಿ. ಭೂ ಹಗರಣಕ್ಕೆ ಕಾರಣವಾಗಿದ್ದು ಆಗಿನ ತಹಶೀಲ್ದಾರ್ ದಿನೇಶ್, ಈ ಹಗರಣಕ್ಕೆ ಕಾರಣ ಆಗಿದ್ದು ಆಗಿನ ತಹಶೀಲ್ದಾರ್ ಆಗಿದ್ದ ದಿನೇಶ್. ತಹಶೀಲ್ದಾರ್ ದಿನೇಶ್ ನೀಡಿದ್ದ ವರದಿ ಇಂದಲೇ ಇಷ್ಟು ದೊಡ್ಡ ಸ್ಕ್ಯಾಮ್ ಆಗಿದೆ. ಸರ್ಕಾರಿ ಭೂಮಿ ಎಂಬುದನ್ನು ಕೂಡ ಮರೆಮಾಚಿ ಡಿಸಿಗೆ ವರದಿಯನ್ನ ದಿನೇಶ್ ಅವರು ಕಳಿಸಿದ್ದಾರೆ. ಅದು ಗವರ್ಮೆಂಟ್ ಪ್ರಾಪರ್ಟಿ. ಈ ವರದಿಯನ್ನ ಮರೆಮಾಚಿ ಇದನ್ನ ಹೈಡ್ ಮಾಡಿ ಜಿಲ್ಲಾಧಿಕಾರಿಗಳಿಗೆ ಈ ತಹಶೀಲ್ದಾರ್ ದಿನೇಶ್ ಅವರು ವರದಿಯನ್ನ ಕಳಿಸಿದ್ದಾರೆ. ಗೋಮಾಳದ ಜಮೀನನ್ನ ಹರಾಜು ಮೂಲಕ ಖರೀದಿಸಿದ್ದಾರೆ ಅಂತ ಹೇಳಿ ವರದಿಯನ್ನ ಕೊಟ್ಟಿದ್ದಾರೆ. 2017ರ ಅಕ್ಟೋಬರ್ ನಲ್ಲಿ ಡಿಸಿಗೆ ಮಿಸ್ಗೈಡ್ ಮಾಡಿದ್ದ ತಹಶೀಲ್ದಾರ್ ದಿನೇಶ್ ಸಾಕ್ಷಿ ನಾವು ಕೊಡ್ತಾ ಇದ್ದೀವಿ. ನಂತರ ಮಿಸ್ಸಿಂಗ್ ರೆಕಾರ್ಡ್ಸ್ ಎಂದು ನಮೂದಿಸಿ ಸರ್ಕಾರಿ ಗೋಮಾಳವನ್ನ ಖಾಸಗಿಯವರಿಗೆ ಪರಭಾರೆ ಮಾಡಿಕೊಟ್ಟಿದ್ದಾರೆ ಈ ಭ್ರಷ್ಟ ತಹಶೀಲ್ದಾರ್. ಸಿದ್ದರಾಮಯ್ಯ ಅವಧಿಯಲ್ಲಿ ನಡೆದಿರುವಂತದ್ದು ಇದು. 100 ಎಕರೆ ಸರ್ಕಾರಿ ಗೋಮಾಳ ಭೂಗಳ್ಳರ ಪಾಲಾಗಿದೆ. ತಹಶೀಲ್ದಾರ್ ನೆರವಿನಿಂದ ನಕಲಿ ದಾಖಲೆಯನ್ನ ಸೃಷ್ಟಿ ಮಾಡಿ ಭೂಗಳ್ಳರು ಭೂ ಕಬಳಿಕೆ ಮಾಡಿದ್ದಾರೆ. ಲಪಟಾಯಿಸಿದ ಭೂಮಿಯನ್ನ ಕನ್ವರ್ಷನ್ ಮಾಡಿ ಕೋಟಿ ಕೋಟಿಗೆ ಅದನ್ನ ಸೇಲ್ ಮಾಡಿಬಿಟ್ಟಿದ್ದಾರೆ. 1990ರಲ್ಲಿ ಸರ್ಕಾರಿ ಭೂಮಿ ಎಂದು ಮುಟ್ಟುಗೋಲು ಹಾಕಿಕೊಳ್ಳಲು ಎಸಿ ಆದೇಶ ಮಾಡಿದ್ರು. ಎಸಿ ಆದೇಶವನ್ನ ಮರೆಮಾಚಿ ಭೂಗಳ್ಳರ ಪರವಾಗಿ ಎಲ್ಲ ಕನ್ವರ್ಷನ್ ಎಲ್ಲ ಮಾಡಿಕೊಟ್ಟು ಡಿಸಿಗೆ ದಿನೇಶ್ ಟಿಪ್ಪಣಿಯನ್ನ ಬರೆದಿದ್ದಾರೆ. ಸಚಿವ ಆರ್ ಅಶೋಕ್ ಅವರೇ, ದಿನೇಶ್ ವಿರುದ್ಧ ಕ್ರಮ ಕೈಗೊಳ್ಳಿ. ನೋಡಿ, ಸರ್ಕಾರಿ ಭೂಮಿಯನ್ನ ಖಾಸಗಿಯವರಿಗೆ ಪರಭಾರೆ ಮಾಡಿಕೊಟ್ಟಿದ್ದಾರೆ. ಗೋಮಾಳದ ಜಾಗ ಅದು, ಖಾಸಗಿಯವರಿಗೆ ಕೋಟಿ ಕೋಟಿ ರೂಪಾಯಿಗೆ ಅದನ್ನ ಪರಭಾರೆ ಮಾಡಿಕೊಟ್ಟಿದ್ದಾರೆ. ತಹಶೀಲ್ದಾರ್ ಆಗಿದ್ದಂತ ಸಂದರ್ಭದಲ್ಲಿ ದಿನೇಶ್ ಅವರು ನಡೆದಿರೋದು. ಡಿಸಿ ಅವರಿಗೆ ಮಿಸ್ಗೈಡ್ ಮಾಡಿದಂತ ತಹಶೀಲ್ದಾರ್ ದಿನೇಶ್ ಈಗಲೂ ಕೂಡ ಇಂಥ ಕೆಲಸವನ್ನ ಮಾಡಿಕೊಂಡು ತಹಶೀಲ್ದಾರ್ ಆಗಿಯೇ ಮುಂದುವರೆದಿದ್ದಾರೆ. ಸರ್ಕಾರಿ ಜಾಗವನ್ನ, ಗೋಮಾಳದ ಜಾಗವನ್ನ ಖಾಸಗಿಯವರಿಗೆ ಕನ್ವರ್ಷನ್ ಮಾಡಿಕೊಟ್ಟು ಸರ್ಕಾರಿ ಜಾಗ ಅಂತೇಳಿ ಗೊತ್ತಿದ್ರು ಕೂಡ ಡಿಸಿ ಅವರಿಗೆ ಮಿಸ್ಗೈಡ್ ಮಾಡಿ ಅವರಿಗೆ ತಪ್ಪು ಮಾಹಿತಿಯನ್ನ ಕೊಟ್ಟು ಅದನ್ನ ಖಾಸಗಿಯವರಿಗೆ ಪರಭಾರೆ ಮಾಡಿಕೊಟ್ಟು ಕೋಟಿ ಕೋಟಿ ರೂಪಾಯಿಗೆ ಈ ರೀತಿ ಅಕ್ರಮ ಮಾಡಿದಂತ, ಹಗರಣ ಮಾಡಿದಂತ ತಹಶೀಲ್ದಾರ್ ದಿನೇಶ್ ಈಗಲೂ ಕೂಡ ತಮ್ಮ ತಹಶೀಲ್ದಾರಿ ಹುದ್ದೆಯಲ್ಲೇ ಮುಂದುವರಿತಾ ಇದ್ದಾರೆ. ನೋಡಿ, 500 ಕೋಟಿಯ ಭೂ ಹಗರಣ ಇದು, 1-2 ಕೋಟಿಯಲ್ಲ, 500 ಕೋಟಿಯ ಭೂ ಹಗರಣ ಇದು. ಮುಟ್ಟುಗೋಲು ಆದೇಶ ಇದೆ, ಆದರೂ ಕೂಡ ಇವರು ಅದನ್ನು ಯಾವುದನ್ನು ಕೂಡ ವರದಿಯನ್ನು ಡಿ ಸಿ ಅವರಿಗೆ ನೀಡದೆ, ಸರ್ಕಾರಿ ಭೂಮಿ ಅನ್ನೋದ್ರ ವರದಿಯನ್ನು ಡಿ ಸಿ ಅವರಿಗೆ ನೀಡದೆ ಈ ರೀತಿಯಾಗಿ ಖಾಸಗಿಯವರಿಗೆ ಇವರು ಪರಭಾರೆ ಮಾಡಿಕೊಟ್ಟಿದ್ದಾರೆ ತಹಶೀಲ್ದಾರ್ ದಿನೇಶ್. ಕಂದಾಯ ಸಚಿವರೇ, ನಾವು ಸಾಕ್ಷಿ ಕೊಡ್ತಾ ಇದ್ದೀವಿ, ಯಾವ ಟೈಮ್ನಲ್ಲಿ ಆದೇಶ ಬಂದಿದ್ದು, ಜೊತೆಗೆ ಎಲ್ಲಿ ಭೂಮಿಯದು, ಸರ್ವೆ ನಂಬರ್ ಎಷ್ಟು, ಎಲ್ಲದರ ಕಂಪ್ಲೀಟ್ ಪಿನ್ ಟು ಪಿನ್ ದಾಖಲೆಯನ್ನು ನಾವು ಕೊಡ್ತಾ ಇದ್ದೀವಿ. ಈ ತಹಶೀಲ್ದಾರ್ ದಿನೇಶ್ ವಿರುದ್ಧ ಕ್ರಮವನ್ನು ಕೈಗೊಳ್ಳಿ. ಸರ್ಕಾರಿ ಭೂಮಿಯನ್ನು ಭೂಗಳ್ಳರಿಗೆ ಮಾರಾಟ ಮಾಡಿದಂಥ ದಿನೇಶ್ ವಿರುದ್ಧ ಯಾವಾಗ ಕ್ರಮವನ್ನು ಕೈಗೊಳ್ತೀರಿ? ಸರ್ಕಾರಿ ಭೂಮಿಯನ್ನ ಇವರು ಲಪಟಾಯಿಸ್ತಾ ಇರೋದಕ್ಕೆ ಏನು ಕ್ರಮ ಕೈಗೊಳ್ತೀರಿ? ಈಗಲೂ ಕೂಡ ತಹಶೀಲ್ದಾರ್ ಆಗಿಯೇ ಮುಂದುವರಿತಾ ಇದ್ದಾರೆ. ಇವರ ವಿರುದ್ಧ ಕಠಿಣ ಕ್ರಮವನ್ನು ಕೈಗೊಳ್ಳಲೇಬೇಕು.